ಮೂರು ವರ್ಷದ ಹಿಂದೆ ನಾನು ಅನಾಮಿಕರೊಬ್ಬರ ಹತ್ರ ಒಂದು ಹುಲಿ ಉಗ್ರನ ಖರೀದಿ ಮಾಡಿದ್ದೆ ಅಂತ ಇವರೇ ಇದೀಗ ಸತ್ಯವನ್ನು ತಪ್ಪೊಪ್ಕೊಂಡಿದ್ದಾರೆ. ಸೊ ನಿಜಕ್ಕೂ ಇದನ್ನು ತನಿಖೆಗೋಸ್ಕರ ಒಂದು ಉಗ್ರನ್ನ ಅಲ್ಲಿಗೆ ಫೋರೆನ್ಸಿಕ್ ಆಗಿರ್ಬೋದು, ಲ್ಯಾಬ್ಗೆ ಆಗಿರ್ಬೋದು, ಸೊ ಬೇರೆ ಕಡೆ ಕಳಿಸಿದ್ದಾರೆ. ಸೊ ಇದು ನಿಜಕ್ಕೂ ಹುಲಿ ಉಗ್ರು ಅಂತ ಕೂಡ ಅವರೇ ಒಪ್ಕೊಂಡಿರುವಂಥ ಕಾರಣ ಇನ್ನೊಂದು ಸತಿ ಕನ್ಫರ್ಮ್ ಆಗಬೇಕಲ್ಲ, ಅದಕ್ಕೋಸ್ಕರ ರಿಪೋರ್ಟ್ ಬರೋಬೇಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇದು ನಾನ್ ಬೇಲೆಬಲ್ ಕೇಸ್ ಆಗ್ಬಿಟ್ಟಿದೆ, ಸ್ಟಾರ್ಟಿಂಗ್ನಲ್ಲಿ ಬೇಲೆಬಲ್ ಕೇಸ್ ಅಂತ ಹೇಳಲಾಗುತ್ತಿತ್ತು, ಆದರೆ ಅವ್ರು ಕರೆಕ್ಟ್ ಆಗಿರುವಂಥ ಮಾಹಿತಿ ಕೊಡುತ್ತಿಲ್ಲ, ಮತ್ತೊಂದು ಮಗದೊಂದು ಅಂತೆಲ್ಲ ಒಂದು ಸುದ್ದಿಗಳನ್ನು ನೋಡ್ತಾ ಇದ್ದೇವೆ. ಸೊ ಮಾಹಿತಿ ಕರೆಕ್ಟಾಗಿ ಇಲ್ಲ ಅಂದ್ಬಿಟ್ಟು ಅದಕ್ಕೀಗ ನಾನ್ ಬೇಲೆಬಲ್ ಕೇಸ್ ಅಂತ ಕೂಡ ಹೇಳಲಾಗುತ್ತಿದೆ. ಸೊ ನಿಜಕ್ಕೂ ಇದು ಎಲ್ಲಿಯ ತನಕ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದು, ಅರಣ್ಯಾಧಿಕಾರಿಗಳು ಜೊತೆಗೆ ಈ ಕಡೆ ಒಂದು ಪೊಲೀಸ್, ನಾರ್ಮಲ್ ಪೊಲೀಸ್ ಅವರು ಕೂಡ FIR ಅನ್ನು ಹಾಕಲಾಗ್ತಾರೆ. ಸೊ ಈ ರೀತಿಯಲ್ಲ ಒಂದು ಘಟನೆಗಳು ನಡೀತಾ ಇದೆ. ಸಂತೋಷ್ ಅವರನ್ನು ಯಾರು ಕೂಡ ಕಾಂಟ್ಯಾಕ್ಟ್ ಮಾಡಲು ಆಗುತ್ತಿಲ್ಲ, ಪೊಲೀಸ್ ವಶದಲ್ಲಿದ್ದಾರೆ, ಇದೀಗ ಜೈಲು ಪಾಲಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಇದಕ್ಕೆ ನಾನ್ ಬೇಲೆಬಲ್ ಕೇಸ್ ಆದ್ದರಿಂದ ಕೇಸ್ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ, ಅಲ್ಲಿಯ ತನಕ ಒಳಗಡೆ ಇರಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ಬಂದರೂ ಬರುತ್ತೆ. ಫೋನ್ ಕಾಲ್ ಮಾತನಾಡಬೇಕು ಅಂದ್ರೂ ಕೂಡ ಪೊಲೀಸರು ಫೋನ್ ಕಾಲ್ಗೆ ಅನುಮತಿ ಕೊಟ್ಟಿಲ್ಲ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಿಯೂ ಕೂಡ ಒಂದು ಕಾಂಟ್ಯಾಕ್ಟ್ ಸಿಕ್ಕಿಲ್ಲ. ವರ್ತೂರ್ ಸಂತೋಷ್ ಅವರ ತಾಯಿ ಕೂಡ ಮಾಧ್ಯಮದ ಮುಂದೆ ಮಾತನಾಡುತ್ತಾರೆ, ಅವರು ಕೂಡ ಹೇಳ್ತಾರೆ ನನ್ನಿಂದ ನನ್ನ ಮಗನ ಜೊತೆ ಮಾತನಾಡಿಲ್ಲ ಅಂತ. ಸೊ ಈ ರೀತಿಯೆಲ್ಲ ಒಂದು ಘಟನೆಗಳು ಎದುರಾಗಿದೆ. ನಿಜಕ್ಕೂ ವರ್ತೂರ್ ಸಂತೋಷ್ ಅವರು ನಿಮಗೂ ಕೂಡ ಇಷ್ಟನ, ನೀವು ವರ್ತೂರ್ ಸಂತೋಷ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೇ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಸೊ ಬಿಗ್ ಬಾಸ್ ಆಟ ಅಂತ್ಯ ಕಂಡಿದ್ದಾರೆ ಬಿಗ್ ಬಾಸ್ನಲ್ಲಿ ಒಂದು ವರ್ತೂರು ಸಂತೋಷ್ ಅವರು, ನಿಜಕ್ಕೂ ಒಂದು ಬೇಸರ ಆಗುತ್ತೆ. ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಕೂಡ ಶಾಕ್ ಆಗಿದೆ. ಕಿಚ್ಚ ಸ್ಲೀಪ್ ಅವ್ರಿಗೂ ಕೂಡ ಏಕಾಏಕಿ ಶಾಕ್ ಆಯಿತು, ಅವರು ಕೂಡ ಶೂಟಿಂಗ್ ಮಾಡ್ತಿರ್ತಾರೆ. ಒಂದು ವಿಚಾರ ತಿಳಿದು ಅವರು ಕೂಡ ಕಂಪ್ಲೀಟಾಗಿ ಬ್ಲ್ಯಾಂಕ್ ಔಟ್ ಆಗ್ತಾರೆ, ಇದು ನಿಜನ ಏನು ಅಂತ. ನಂತರದಲ್ಲಿ ಕನ್ಫರ್ಮ್ ಮಾಡ್ಕೊಂಡು ಬಿಗ್ ಬಾಸ್ ಟೀಮ್ಗೆ ಕಾಲ್ ಮಾಡಿದಾಗ ಅವರು ಕೂಡ ಹೇಳ್ತಾರೆ, ಆಗ ಕಂಪ್ಲೀಟಾಗಿ ಶಾಕ್ ಆಗ್ತಾರೆ ಕಿಚ್ಚ ಸುದೀಪ್ ಬಾಸ್ ಅವರು.